ಹಾಯ್ ಫ್ರೆಂಡ್ಸ್, ನಮ್ಮ ದೇಶದಲ್ಲಿ ಎಲ್ಲೇ ನೋಡಿದ್ರು, ಯಾವುದೇ ಬ್ರಿಡ್ಜ್ ಮೇಲೆ ನೋಡಿದ್ರು, ರಾತ್ರಿ ಹಗಲು ಇನ್ನದೇ ವೆಹಿಕಲ್ಸ್ ಹೋಗ್ತಾ ಬರ್ತಾ ಇರ್ತವೆ. ಸೊ ಇದು ಎಲ್ಲಾ ಕಡೆ ಕಾಮನ್. ಆದ್ರೆ ಕಲ್ಕತ್ತಾದ ಹೌರಾ ಬ್ರಿಡ್ಜ್ ಅನ್ನ ರಾತ್ರಿ 12 ಗಂಟೆಗೆ ಸರಿಯಾಗಿ ಕ್ಲೋಸ್ ಮಾಡಿಬಿಡ್ತಾರೆ. ಆ ಟೈಮಲ್ಲಿ ಯಾವುದೇ ವಾಹನಗಳು ಬ್ರಿಡ್ಜ್ ಕಡೆ ಹೋಗೋದಿಲ್ಲ. ಹಾಗಾದ್ರೆ ಇದನ್ನ ಯಾಕೆ ಮಾಡ್ತಾರೆ? ರಾತ್ರಿ 12 ಗಂಟೆಗೆ ಸರಿಯಾಗಿ ಆ ಬ್ರಿಡ್ಜ್ ಮೇಲೆ ವಾಹನಗಳನ್ನ ಯಾಕೆ ನಿಷೇಧಿಸ್ತಾರೆ? ಸೊ ಆ ಸೀಕ್ರೆಟ್ ಅನ್ನ ತಿಳ್ಕೊಳ್ಳೋ ಕುತೂಹಲ ನಿಮ್ಗಿದ್ಯಾ? ಹಾಗಾದ್ರೆ ಈ ವಿಡಿಯೋವನ್ನ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ. ಫ್ರೆಂಡ್ಸ್, ಭಾರತದ ಮೆಟ್ರೋ ನಗರಗಳಲ್ಲಿ ಪಶ್ಚಿಮ ಬಂಗಾಳದ ಕೋಲ್ಕತ್ತಾ ನಗರ ಕೂಡ ಒಂದು. ಇದು ಸಂಸ್ಕೃತಿ ಸಂಪ್ರದಾಯಗಳಿಗೆ ಹೆಸರಾದಂತ ಊರು, ಜೊತೆಗೆ ಭಾರತದ ಪುರಾತನವಾದಂತಹ ನಗರ ಕೂಡ. ಹಾಗಾಗಿನೇ ಇಲ್ಲಿ ಎಷ್ಟೋ ಚಾರಿತ್ರಾತ್ಮಕವಾದಂತಹ ಕಟ್ಟಡಗಳಿದ್ದಾವೆ. ಇಲ್ಲಿ ನಾವು ನೋಡೋದಾದ್ರೆ ಒಂದೊಂದು ಭವನಕ್ಕೂ ಒಂದೊಂದು ಇತಿಹಾಸವಿದೆ. ನಮಗೆ ಇಂಡಿಪೆಂಡೆನ್ಸ್ ಬರೋದಕ್ಕೂ ಮುಂಚೆ ಬ್ರಿಟಿಷರಿಗೆ ಈ ಕೋಲ್ಕತ್ತಾ ಸಿಟಿ ತುಂಬಾ ಫೇವರೇಟ್ ಆದಂತ ಪ್ಲೇಸ್. ಇನ್ನು ನಾವು ಕೋಲ್ಕತ್ತಾದ ಪುರಾತನ ಕಟ್ಟಡಗಳ ಬಗ್ಗೆ ಇತಿಹಾಸ ಹೇಳೋದಾದ್ರೆ, ನಾವು ಮೊದಲು ಹೇಳಬೇಕಾಗಿರೋದು ವರ್ಲ್ಡ್ ಫೇಮಸ್ ಆದಂತಹ ಹೌರಾ ಬ್ರಿಡ್ಜ್ ಬಗ್ಗೆ. ನಿಜವಾಗ್ಲೂ ನಾವು ಈ ಬ್ರಿಡ್ಜ್ ಅನ್ನು ನೋಡುತ್ತಲೇ ನಮಗೆ ಆಗಿನ ಕಾಲದ ಇಂಜಿನಿಯರ್ಗಳ ಕ್ರಿಯೇಟಿವಿಟಿ, ಟೆಕ್ನಿಕಾಲಿಟಿ ಬಗ್ಗೆ ಆಶ್ಚರ್ಯವಾಗುತ್ತೆ. ಎಷ್ಟು ಸುಂದರವಾಗಿ ಮತ್ತು ಎಷ್ಟು ಅಟ್ರಾಕ್ಟಿವ್ ಆಗಿ ಈ ಬ್ರಿಡ್ಜ್ ನಮಗೆ ಕಾಣುತ್ತೆ. ಇದನ್ನ ಹೂಗ್ಲಿ ನದಿಯ ಮೇಲೆ ಬ್ರಿಟಿಷರು ನಿರ್ಮಾಣ ಮಾಡಿದ್ರು. ಈ ಬ್ರಿಡ್ಜ್ ಇರೋದ್ರಿಂದ ಪ್ರತಿದಿನವೂ ಕೂಡ ಹತ್ತತ್ರ 100,000+ ವಾಹನಗಳು ಮತ್ತು 1.5 ಲಕ್ಷದಷ್ಟು ಪಾದಾಚಾರಿಗಳು ಈ ನದಿಯನ್ನ ಆರಾಮಾಗಿ ದಾಟ್ತಾ ಇದ್ದಾರೆ. ಹಾಗಾಗಿನೇ ಇದನ್ನ ಪ್ರಪಂಚದಲ್ಲಿ ಅತ್ಯಂತ ಜನಸಂದಣಿ ಇರುವಂತಹ ಕಾಂಟಿಲಿವರ್ ಬ್ರಿಡ್ಜ್ ಅಂತ ಕರೀತಾರೆ. ಆದ್ರೆ ಕೋಟ್ಯಾಂತರ ಮಂದಿ ಓಡಾಡುವಂತಹ ಈ ಬೃಹತ್ ಬ್ರಿಡ್ಜ್ ಅನ್ನ ಮಧ್ಯಾಹ್ನ 12 ಗಂಟೆಗೆ ಮತ್ತು ರಾತ್ರಿ 12 ಗಂಟೆಗೆ ಕಂಪಲ್ಸರಿ ಕ್ಲೋಸ್ ಮಾಡ್ತಾರೆ. ಹಾಗಾಗಿ ಇದನ್ನೆಲ್ಲ ಯಾಕೆ ಮಾಡ್ತಾರೆ ಅನ್ನೋದೇ ನಮ್ಮ ಇವತ್ತಿನ ಟಾಪಿಕ್. ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬರೋದಕ್ಕಿಂತಲೂ ಮುಂಚೆ ಪ್ರಮುಖ ನಗರ ಮತ್ತು ರಾಜಧಾನಿಯಾಗಿ ಕೋಲ್ಕತ್ತಾ ಇತ್ತು. ಆ ಟೈಮಲ್ಲಿ ಬ್ರಿಟಿಷರು, ಡಚ್ಚರ್ ಎನ್ನದೇ ಹಲವು ದೇಶಗಳ ಜನರು ವ್ಯಾಪಾರ ಲೇವಾದೇವಿಗಳಿಗಾಗಿ ಕೋಲ್ಕತ್ತಾ ನಗರಕ್ಕೆ ಬರ್ತಾ ಇದ್ರು. ಅಷ್ಟೇ ಅಲ್ಲದೆ ಇಂಗ್ಲೆಂಡ್ ನಿಂದ ಭಾರತಕ್ಕೆ ಸಮುದ್ರ ಮಾರ್ಗದಲ್ಲಿ ಬರಬೇಕಾದ್ರೆ ಈ ನಗರವನ್ನ ಅವರು ಪೋರ್ಟ್ ಆಗಿ ಬಳಸ್ಕೊಳ್ತಾ ಇದ್ರು. ಆದ್ರೆ ಇವರು ನಗರವನ್ನ ಸೇರ್ಕೊಳ್ಬೇಕು ಅಂದ್ರೆ ಹುಗ್ಲಿ ನದಿಯನ್ನ ದಾಟೋದು ಅವರಿಗೆ ತುಂಬಾ ಕಷ್ಟಕರವಾಗಿತ್ತು. ಜೊತೆಗೆ ಅವರಿಗೆ ಹೆಚ್ಚಾಗಿ ಖರ್ಚಾಗ್ತಾ ಇತ್ತು, ಇಂಧನವೂ ಕೂಡ ಸಾಕಷ್ಟು ವ್ಯರ್ಥವಾಗ್ತಾ ಇತ್ತು. ಹೀಗಾಗಿ ಈ ಹುಗ್ಲಿ ನದಿಯ ಮೇಲೆ ಒಂದು ಬ್ರಿಡ್ಜ್ ಅನ್ನ ಕಟ್ಟಬೇಕು ಅನ್ಕೊಂಡ್ರು ಆಗಿನ ಕಾಲದ ಬ್ರಿಟಿಷರು. 1871ರಲ್ಲಿ ಬ್ರಿಡ್ಜ್ ಅನ್ನ ಕಟ್ಟೋದಕ್ಕೆ ಆಗಿನ ಬೆಂಗಾಲ್ ಸರ್ಕಾರದ ಜೊತೆಯಲ್ಲಿ ಮಾತುಕತೆಯನ್ನ ನಡೆಸಿತು ಬ್ರಿಟಿಷ್ ಪ್ರಭುತ್ವ. ಆನಂತರ ಅವರು ಒಂದು ಕಾನೂನನ್ನ ಮಾಡಿದ್ರು. 1874ರಲ್ಲಿ ಸರ್ ಬ್ರಾಡ್ಫೋರ್ಡ್ ಲಿಸ್ಸಿ ಅವರ ನಾಯಕತ್ವದಲ್ಲಿ ಈ ಬೃಹತ್ ಆದ ಬ್ರಿಡ್ಜ್ ನ ನಿರ್ಮಾಣವನ್ನ ಕೈಗೊಂಡ್ರು. ಇನ್ನು ಈ ಬ್ರಿಡ್ಜ್ಗೆ ಬೇಕಾದಂತಹ ಭಾಗಗಳೆಲ್ಲವನ್ನು ಕೂಡ ಇಂಗ್ಲೆಂಡ್ ಅಲ್ಲಿ ತಯಾರು ಮಾಡ್ತಾರೆ, ಮತ್ತು ಅಲ್ಲಿ ಬ್ರಿಡ್ಜ್ ನ ಮೆಟೀರಿಯಲ್ ಎಲ್ಲವೂ ಕೂಡ ತಯಾರಾದ ನಂತರ ಅವನ್ನ ಕೋಲ್ಕತ್ತಾಕ್ಕೆ ಸಾಗಿಸ್ತಾ ಇದ್ರು. ಆದ್ರೆ ಮೊದಲ ಬಾರಿಗೆ ಬ್ರಿಡ್ಜ್ ಅನ್ನ ನಿರ್ಮಾಣ ಮಾಡಬೇಕಾದ್ರೆ ವಿಪರೀತವಾದಂತಹ ಚಂಡಮಾರುತ ಬಿರುಗಾಳಿ ಬಂದಿದ್ದರಿಂದ ಆ ಬ್ರಿಡ್ಜ್ ನಿರ್ಮಾಣ ಕೆಲಸ ಕೈಕೊಡ್ತು. ಆನಂತರ ಮತ್ತೆ ಅದನ್ನ ಕಂಟಿನ್ಯೂ ಮಾಡ್ತಾ ಮಾಡ್ತಾ ಪೂರ್ತಿ ಮಾಡಿದ್ರು. ಫೈನಲಿ 17 ಅಕ್ಟೋಬರ್ 1874ರಲ್ಲಿ ಲೋಕಾರ್ಪಣೆಗೊಳಿಸಲಾಯಿತು. ಇನ್ನು ಈ ಬ್ರಿಡ್ಜ್ ನ ನಿರ್ಮಾಣಕ್ಕೆ ಆ ಕಾಲದಲ್ಲೇ ಹತ್ತತ್ರ 22 ಲಕ್ಷ ರೂಪಾಯಿಗಳಷ್ಟು ವ್ಯಯವಾಗಿತ್ತು. ಈ ಬ್ರಿಡ್ಜ್ 1720 ಅಡಿಗಳ ಉದ್ದವಿದ್ರೆ 62 ಅಡಿಗಳಷ್ಟು ಅಗಲವಾಗಿದೆ. ಹಾಗೇನೆ ಎರಡು ಕಡೆ 7 ಅಡಿಗಳಷ್ಟು ಖಾಲಿ ಸ್ಪೇಸ್ ಅನ್ನ ಬಿಡಲಾಗಿದೆ. ಮೊದಮೊದಲು ಸ್ಟೀಮ್ಗಳು, ಸಮುದ್ರದ ವಾಹನಗಳು ಹೋಗೋದಕ್ಕೆ ಅನುಕೂಲವಾಗುವಂತೆ ಈ ಬ್ರಿಡ್ಜ್ ಅನ್ನ ಕಾಲಕ್ಕೆ ತಕ್ಕಂತೆ ಬದಲಾಯಿಸ್ತಾ ಇದ್ರು. ಆನಂತರ ಹಗಲು ಹೊತ್ತಿನಲ್ಲಿ ಸಮುದ್ರ ನೌಕೆಗಳು ಸಾಗದಂತೆ ನಿಷೇಧ ಇರ್ತಾರೆ. ಹೀಗಾಗಿ ನೌಕೆಗಳು ರಾತ್ರಿ ಹೊತ್ತಿನಲ್ಲಿ ಸಂಚಾರ ಮಾಡ್ತಾ ಇದ್ರು. ಇನ್ನು ಈ ಬ್ರಿಡ್ಜ್ ಮೇಲೆ ಮಾಡಲಾಗಿರುವಂತಹ ಲೈಟಿಂಗ್ಸ್ ತುಂಬಾ ಅಟ್ರಾಕ್ಟಿವ್ ಆಗಿರುತ್ತೆ. ಡೈನಮೋಗಳಿಂದ ರನ್ ಆಗುವಂತಹ ಎಲೆಕ್ಟ್ರಿಕ್ ಸ್ಟ್ರೀಟ್ ಲೈಟ್ ನಮಗಿಲ್ಲಿ ಕಾಣಿಸ್ತವೆ. ಆನಂತರ ಈ ಸಿಟಿಯಲ್ಲಿ ವ್ಯಾಪಾರ ವ್ಯವಹಾರಗಳು, ಲೇವಾದೇವಿಗಳು ಹೆಚ್ಚಾಗ್ತಾ ಹೋದವು. ಸೊ ಇದರಿಂದಾಗಿ ಈ ಪುರಾತನವಾದಂತಹ ಬ್ರಿಡ್ಜ್ನ ಮೇಲೆ ಟ್ರಾಫಿಕ್ ಕೂಡ ಹೆಚ್ಚಾಗ್ತಾ ಹೋಯಿತು. ಹಾಗೆಯೇ 1905ರಲ್ಲಿ ಬ್ರಿಟಿಷರು ಈ ಬ್ರಿಡ್ಜನ್ನು ಮತ್ತೊಂದಷ್ಟು ಅಗಲವಾಗಿ ಕಟ್ಟಿದ್ರು. ಜೊತೆಗೆ 1920ರಲ್ಲಿ ಈ ಬ್ರಿಡ್ಜನ್ನು ಮತ್ತೊಮ್ಮೆ ನಿರ್ಮಾಣ ಮಾಡಬೇಕಾಯಿತು. ಯಾಕಂದ್ರೆ ಆ ಟೈಮಲ್ಲಿ ಮೊದಲ ಪ್ರಪಂಚ ಯುದ್ಧ ನಡೀತಾ ಇದ್ದಿದ್ದರಿಂದ ಪ್ರಪಂಚದ ಎಲ್ಲಾ ಕಡೆಗಳಲ್ಲೂ ಕೂಡ ದಾಳಿ ಆಗ್ತಾ ಇತ್ತು. ಇನ್ನು ಬ್ರಿಟಿಷರು ಕೋಲ್ಕತ್ತಾದಲ್ಲೇ ಜಾಸ್ತಿ ಇರ್ತಾ ಇದ್ದಿದ್ದರಿಂದ ತಮಗೆ ದಾಳಿ ಆಗದಂತೆ ತಡೆಯೋದಕ್ಕೆ ಆ ಬ್ರಿಡ್ಜ್ನ ಮೇಲೆ ವಾಹನ ಸಂಚಾರವನ್ನೇ ನಿಷೇಧ ಮಾಡಿದ್ರು. ಆದ್ರೆ ಆಮೇಲೆ ಬ್ರಿಡ್ಜ್ನ ಮೇಲೆ ಟ್ರಾಫಿಕ್ ಹೆಚ್ಚಾಗ್ತಾ ಹೋಗಿದ್ದರಿಂದ ಮತ್ತೊಮ್ಮೆ ಹೊಸದಾಗಿ ಬ್ರಿಡ್ಜ್ ಅನ್ನ ಕಟ್ಟಬೇಕಾದಂತ ಪರಿಸ್ಥಿತಿ ಉದ್ಭವವಾಯಿತು. ಇನ್ನು ಫ್ರೆಂಡ್ಸ್, ಈ ಬ್ರಿಡ್ಜ್ ಅನ್ನ ರಾತ್ರಿ 12 ಗಂಟೆ ಸಮಯಕ್ಕೆ ಕ್ಲೋಸ್ ಮಾಡ್ತಾರೆ ಅನ್ನೋದಕ್ಕೆ ಹಲವಾರು ಪುಕಾರುಗಳು ಮತ್ತು ನಂಬಲಾಗದಂತ ಕಥೆಗಳಿದ್ದಾವೆ. ನಮ್ಮ ಭಾರತ ದೇಶದಲ್ಲಿ ಯಾವುದೇ ಒಂದು ದೊಡ್ಡ ಬ್ರಿಡ್ಜ್ ಅನ್ನ ಕಟ್ಟಿದಾಗ, ದೊಡ್ಡ ಬಂಗಲೆಗಳನ್ನ ಕಟ್ಟಿದಾಗ, ಕೋಟೆಗಳನ್ನ ಕಟ್ಟಿದಾಗ ಅದಕ್ಕೆ ನರಬಲಿಗಳನ್ನ ಕೊಡ್ತಾ ಇದ್ರು ಅಂತ ನಾವು ಹಿಂದೆನೆ ಕೇಳಿದ್ದೇವೆ. ಹಾಗೇನೆ ಯಾವ ಬ್ರಿಡ್ಜ್ ಅನ್ನ ಕಟ್ಟುವಂತ ಸಂದರ್ಭದಲ್ಲಿ ಸಾಕಷ್ಟು ಮನುಷ್ಯರನ್ನ ಬಲಿ ಕೊಟ್ಟಿದ್ದಾರೆ ಅನ್ನುವಂತ ಕಥೆಗಳಿದ್ದಾವೆ. ಹಾಗಾಗಿ ಆ ಬ್ರಿಡ್ಜ್ಗೆ ಬಲಿಯಾಗಿರುವಂತವರ ಆತ್ಮಗಳು ರಾತ್ರಿ 12 ಗಂಟೆಗೆ ಸರಿಯಾಗಿ ಬ್ರಿಡ್ಜ್ ಮೇಲಕ್ಕೆ ಬರೋದ್ರಿಂದ ಆ ಟೈಮಲ್ಲಿ ಆ ಬ್ರಿಡ್ಜ್ ಅನ್ನ ಕ್ಲೋಸ್ ಮಾಡ್ತಾರೆ ಅಂತ ಹಲವಾರು ಕಥೆಗಳಿದ್ದಾವೆ. ಆದ್ರೆ ಸರ್ಕಾರ ಇಂಥ ಕಥೆಗಳನ್ನೆಲ್ಲ ಒಪ್ಪೋದಿಲ್ಲ. ಮುಖ್ಯವಾಗಿ ಈ ಬ್ರಿಡ್ಜ್ ಅನ್ನ ಕಟ್ಟಬೇಕಾದಂತ ಸಂದರ್ಭದಲ್ಲಿ ಈ ತರದ ಬಲಿಗಳೇನು ಕೂಡ ನಡೆದೇ ಇಲ್ಲ. ಆದ್ರೆ ಜನಮಾನಸದಲ್ಲಿ ಈ ತರದ ಕಥೆಗಳು ಒಬ್ಬರಿಂದ ಒಬ್ಬರಿಗೆ ಟ್ರಾವೆಲ್ ಆಗ್ತಾ ಹೋಗಿ ಈಗಲೂ ಕೂಡ ಆತ್ಮಗಳು, ಪ್ರೇತಾತ್ಮಗಳು ಬರ್ತವೆ ಅನ್ನುವಂತ ಮಾತುಗಳು ಅಲ್ಲಲ್ಲಿ ಹರಿದಾಡ್ತಾ ಇರ್ತವೆ.
ಮಾಡ್ತಾರೆ ಅಷ್ಟೇ. ಇನ್ನು ಹೌರಾ ಬ್ರಿಡ್ಜ್ ಅನ್ನ ನಿರ್ಮಾಣ ಮಾಡಿದಂತವರು ಇದನ್ನ 12 ಗಂಟೆಗಳಾಗುವಷ್ಟರಲ್ಲಿ ಕ್ಲೋಸ್ ಮಾಡಬೇಕು, ಇಲ್ಲದೆ ಹೋದ್ರೆ ಇದು ಕೊಲ್ಯಾಪ್ಸ್ ಆಗುವಂತ ಸಾಧ್ಯತೆಗಳಿದೆ ಅಂತ ಆ ಕಾಲದ ಇಂಜಿನಿಯರ್ ಗಳೇ ಹೇಳಿದಾರಂತೆ. ಸೊ ಹಾಗಾಗಿನೇ ಸರಿಯಾಗಿ 12 ಗಂಟೆಗೆ ಈ ಬ್ರಿಡ್ಜ್ ಅನ್ನ ಕ್ಲೋಸ್ ಮಾಡಲಾಗುತ್ತೆ. ಇನ್ನು ಇದಕ್ಕೆ ವೈಜ್ಞಾನಿಕವಾದಂತ ಕಾರಣ ಏನಿರಬಹುದು ಅಂತ ನೋಡೋದಾದ್ರೆ, ಹಗಲೊತ್ತಲ್ಲಿ ತುಂಬಾ ಹೀಟ್ ಇರೋದ್ರಿಂದ ಆ ಬ್ರಿಡ್ಜ್ ಗೆ ಬಳಸಲಾಗಿರುವಂತ ಸ್ಟೀಲ್ ಒಂದ್ ಸ್ವಲ್ಪ ಎಕ್ಸ್ಪೆಂಡ್ ಆಗಿರುತ್ತೆ. ಇನ್ನು ರಾತ್ರಿಗಳಲ್ಲಿ ವಾತಾವರಣ ಕೂಲ್ ಆಗೋದ್ರಿಂದ ಹಗಲುವತ್ತಲ್ಲಿ ಎಕ್ಸ್ಪೆಂಡ್ ಆಗಿರುವಂತ ಸ್ಟೀಲ್ ಒಂದ್ ಸ್ವಲ್ಪ ಕುಗ್ತಾ ಹೋಗುತ್ತೆ. ಸೊ ಹಾಗಾಗಿ ಈ ತರದ ಪ್ರಕ್ರಿಯೆ ನಡೀತಾ ಇರುವಂತ ಸಂದರ್ಭದಲ್ಲಿ ಆ ಸ್ಟೀಲ್ ಬ್ರಿಡ್ಜ್ ಅನ್ನ ಸರಿಯಾಗಿ ಮೇಂಟೈನ್ ಮಾಡದೆ ಹೋದ್ರೆ ಯಾವುದಾದ್ರೂ ಅನಾಹುತ ಸಂಭವಿಸುವಂತ ಸಾಧ್ಯತೆಗಳೇ ಹೆಚ್ಚು. ಸೊ ಹೀಗಾಗಿ ಆ ಬ್ರಿಡ್ಜ್ ಅನ್ನ ಮಧ್ಯಾಹ್ನ 12 ಗಂಟೆಗೆ ಮತ್ತು ರಾತ್ರಿ 12 ಗಂಟೆಗೆ ಕಂಪಲ್ಸರಿ ಕ್ಲೋಸ್ ಮಾಡ್ತಾರೆ, ಮತ್ತು ಆ ನಂತರ ಆ ಬ್ರಿಡ್ಜ್ ಅನ್ನ ಮೇಂಟೈನ್ ಮಾಡುವಂತವರು ಚೆಕ್ ಮಾಡ್ತಾ ಇರ್ತಾರೆ. ಫ್ರೆಂಡ್ಸ್, ಈ ಬ್ರಿಡ್ಜ್ ಅನ್ನ ಕಟ್ಟೋದಕ್ಕೆ 26,500 ಟನ್ಗಳಷ್ಟು ಸ್ಟೀಲ್ ಅನ್ನ ಉಪಯೋಗಿಸಲಾಗಿದೆ. ಆದ್ರೆ ಕೇವಲ 3,000 ಟನ್ಗಳಷ್ಟು ಸ್ಟೀಲ್ ಅನ್ನ ಮಾತ್ರ ಬ್ರಿಟಿಷರು ಇಂಗ್ಲೆಂಡ್ ಇಂದ ತಗೊಂಡು ಬಂದಿದ್ರು. ಆದ್ರೆ ಉಳಿದಂತ ಸ್ಟೀಲ್ ಅನ್ನ ನಮ್ಮ ದೇಶದ ಕಂಪನಿಗಳಿಂದಲೇ ಖರೀದಿಸಬೇಕು ಅನ್ನುವಂತ ಒತ್ತಡ ಹೆಚ್ಚಾಗಿದ್ದರಿಂದ ಬ್ರಿಟಿಷರು ಟಾಟಾ ಕಂಪನಿಯಿಂದ 23,500 ಟನ್ಗಳಷ್ಟು ಸ್ಟೀಲ್ ಅನ್ನ ಪರ್ಚೇಸ್ ಮಾಡ್ತಾರೆ. ಇನ್ನು ಈ ಬ್ರಿಡ್ಜ್ ಅನ್ನ ನಿರ್ಮಾಣ ಮಾಡಿದಂತಹ ಇಂಜಿನಿಯರ್ಗಳು ಎಷ್ಟು ಅತ್ಯುನ್ನತವಾದಂತಹ ಟೆಕ್ನಿಕಾಲಿಟಿಯನ್ನ ಹೊಂದಿದವರಾಗಿದ್ರು ಅಂದ್ರೆ, ಇಷ್ಟೊಂದು ದೊಡ್ಡದಾಗಿರುವಂತಹ ಮತ್ತು ಇಷ್ಟೊಂದು ಉದ್ದವಾಗಿರುವಂತಹ ಈ ಇಡೀ ಬ್ರಿಡ್ಜ್ಗೆ ಎಲ್ಲೂ ಕೂಡ ಒಂದೇ ಒಂದು ಪಿಲ್ಲರ್ ಕೂಡ ಇಲ್ಲ. ಹೇಳ್ಬೇಕಂದ್ರೆ ಪಿಲ್ಲರ್ಗಳ ಅವಶ್ಯಕತೆನೆ ಇಲ್ಲದಂತೆ ಈ ಬ್ರಿಡ್ಜ್ ಅನ್ನ ಎಷ್ಟೋ ಎತ್ತರವಾಗಿ ಮತ್ತು ಎಷ್ಟೋ ಸ್ಟ್ರಾಂಗ್ ಆಗಿ ಈ ಬ್ರಿಡ್ಜ್ ಅನ್ನ ನಿರ್ಮಾಣ ಮಾಡಿದ್ದಾರೆ. ಇನ್ನು ಇದರಲ್ಲಿ ಆಶ್ಚರ್ಯ ಪಡುವಂತ ಇನ್ನೊಂದು ವಿಷಯ ಏನು ಅಂದ್ರೆ, ಇಷ್ಟೊಂದು ದೊಡ್ಡದಾಗಿರುವಂತ ಬ್ರಿಡ್ಜ್ಗೆ ಎಲ್ಲೂ ಕೂಡ ಒಂದೇ ಒಂದು ನೆಟ್ಟು ಬೋಲ್ಟ್ ಅನ್ನು ಕೂಡ ಅಳವಡಿಸಲಾಗಿಲ್ಲ. ಇದರ ಟೋಟಲ್ ನಿರ್ಮಾಣ ಕಂಪ್ಲೀಟ್ ಆಗಿ ರಿವೋಲ್ಟ್ ಮಾಡೋದ್ರಿಂದಲೇ ನಿರ್ಮಾಣವಾಗಿದೆ. ಆದ್ರೆ ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆದಂತ ವಿಷಯ ಏನು ಅಂದ್ರೆ, ಈ ಬ್ರಿಡ್ಜ್ ಅನ್ನ ಪೂರ್ತಿಯಾಗಿ ನಿರ್ಮಾಣ ಮಾಡೋದಕ್ಕೆ ಕೆಲವು ವರ್ಷಗಳೇ ತಗೊಂಡ್ವು. ಅಂದ್ರೆ 1940 ನಂತರ ಈ ಬ್ರಿಡ್ಜ್ ಅನ್ನ ಕಂಪ್ಲೀಟ್ ಆಗಿ ನಿರ್ಮಾಣ ಮಾಡಲಾಯಿತು. ಆದ್ರೆ 2ನೇ ಪ್ರಪಂಚ ಯುದ್ಧ ನಡೀತಾ ಇದ್ದಂತ ಸಂದರ್ಭದಲ್ಲಿ ಜಪಾನ್ ಕಲ್ಕತ್ತಾದ ಈ ಬ್ರಿಡ್ಜ್ ಅನ್ನ ನಾಶ ಮಾಡಬೇಕು ಅಂತ ತುಂಬಾ ಸಾರಿ ಟ್ರೈ ಮಾಡ್ತು. ಹಾಗಾಗಿ ಈ ಬ್ರಿಡ್ಜ್ ಅನ್ನ ಇಂಗ್ಲಿಷರು ಅಧಿಕಾರಯುತವಾಗಿ ಲೋಕಾರ್ಪಣೆ ಮಾಡಲೇ ಇಲ್ಲ. ಇನ್ನು ಈ ಬ್ರಿಡ್ಜ್ನ ಹೆಸರು ಮೊದಲಿಗೆ ಹೌರಾ ಬ್ರಿಡ್ಜ್ ಅಂತಿತ್ತು. ಆದರೆ 1965 ಇದರ ಹೆಸರನ್ನ ವಿಶ್ವಕವಿ ರವೀಂದ್ರನಾಥ ಟ್ಯಾಗೋರ್ ಅವರ ಸ್ಮರಣಾರ್ಥವಾಗಿ ಇದಕ್ಕೆ ರವೀಂದ್ರ ಸೇತು ಅಂತ ಹೆಸರಿಡಲಾಯಿತು. ಸೊ ಇದೆಲ್ಲವೂ ಕೂಡ ಒಂದ್ ರೀತಿಯಲ್ಲಿ ಸರಿಯಾಗಿ ಇದೆ. ಆದ್ರೆ ಹಗಲು ಹೊತ್ತು 12 ಗಂಟೆಗೆ ರಾತ್ರಿ 12 ಗಂಟೆಗೆ ಇದನ್ನು ಯಾಕೆ ಕ್ಲೋಸ್ ಮಾಡ್ತಾರೆ ಅಂತ ನೋಡೋದಾದ್ರೆ, ಈ ಬ್ರಿಡ್ಜ್ಗೆ ಎಲ್ಲೂ ಕೂಡ ಪಿಲ್ಲರ್ಗಳಿಲ್ಲ, ಜೊತೆಗೆ ಆ ಇಡೀ ಬ್ರಿಡ್ಜ್ ಸಮಾನಾಂತರವಾಗಿರುತ್ತೆ. ಸೊ ಹಾಗಾಗಿ ದಿನಕ್ಕೆ 25,000 ಟನ್ಗಳಷ್ಟು ವೈಟ್ ಅನ್ನ ಮಾತ್ರನೇ ಅದು ತಡೆದುಕೊಳ್ಳುತ್ತೆ. ಮುಖ್ಯವಾಗಿ ಹೇಳಬೇಕಂದ್ರೆ ಈ ಬ್ರಿಡ್ಜ್ ಕೇವಲ 2 ಕಂಬಗಳ ಆಧಾರದಿಂದಲೇ ದೃಢವಾಗಿ ನಿಂತ್ಕೊಂಡಿದೆ. ಇನ್ನು ಕೆಲವು ಜನ ಈ ಬ್ರಿಡ್ಜ್ನ ಇಂಪಾರ್ಟೆನ್ಸ್ ತಿಳಿಯದೆ ಅದನ್ನ ಆಗಾಗ ಹಾಳ್ಮಾಡ್ತಾ ಇರ್ತಾರೆ. ತಾವು ಆ ಬ್ರಿಡ್ಜ್ನ ಮೇಲೆ ನಡೀತಾ ಹೋಗ್ಬೇಕಾದ್ರೆ ತಾವು ಹಾಕೊಂಡಿರುವಂತ ಗುಟ್ಕಾ ಪಾನ್ ಪಾರ್ಕ್ಗಳನ್ನ ಆ ಬ್ರಿಡ್ಜ್ನ ಕಂಬಿಗಳ ಮೇಲೆ ಉಗಿದು ಹೋಗ್ತಾ ಇರ್ತಾರೆ. ಸೊ ಇದರಿಂದಾಗಿ ಅವು ಆಗಾಗ ಹಾಳಾಗ್ತಾ ಇರ್ತವೆ. ಇನ್ನು 2000 ಒಂದು ಶಿಪ್ ಹೌರಾ ಬ್ರಿಡ್ಜ್ನ ಕೆಳಗಡೆಯಿಂದ ಸಾಕ್ತಾ ಹೋಗ್ಬೇಕಾದ್ರೆ ಅದು ಬ್ರಿಡ್ಜ್ಗೆ ತಗಲಿತ್ತು. ಸೊ ಇದರಿಂದಾಗಿ ಬ್ರಿಡ್ಜ್ ಒಂದು ಸ್ವಲ್ಪ ಡ್ಯಾಮೇಜ್ ಆಯಿತು. ಇದರಿಂದಾಗಿ ಈ ಹಿಂದೆ ಯೂಸ್ ಮಾಡಿದಂಥ ಸ್ಟೀಲ್ಗೆ ಮತ್ತು ಈಗ ಯೂಸ್ ಮಾಡಿರುವಂಥ ಸ್ಟೀಲ್ಗೆ ಡಿಫ್ರೆನ್ಸ್ ಆಯಿತು. ಇನ್ನು ಈ ಬ್ರಿಡ್ಜ್ ಹಾಳಾಗದಂತೆ ತಡೆಯೋದಕ್ಕೆ ಆಗಾಗ ಪೇಂಟನ್ನು ಮಾಡ್ತಾ ಇರ್ತಾರೆ. ಮತ್ತು ಈ ಬ್ರಿಡ್ಜ್ಗೆ ಉಪಯೋಗಿಸುವಂಥ ಪೇಂಟ್ ಹತ್ತತ್ರ 26,500 ಲೀಟರ್ಗಳು ಬೇಕಾಗುತ್ತೆ. ಹಾಗೆಯೇ ಅಷ್ಟು ಪೇಂಟ್ ಮತ್ತು ಖರ್ಚು ವೆಚ್ಚಗಳೆಲ್ಲವೂ ಸೇರಿ 65,00,000 ರೂಪಾಯಿಗಳು ಖರ್ಚಾಗ್ತವೆ. ಇನ್ನು ಈ ಬ್ರಿಡ್ಜ್ ಎಷ್ಟು ಸ್ಟ್ರಾಂಗ್ ಆಗಿದೆ, ಎಲ್ಲಿವರೆಗೂ ಸ್ಟ್ರಾಂಗ್ ಆಗಿರುತ್ತೆ ಅನ್ನೋದ್ರ ಬಗ್ಗೆ ಯಾರು ಕೂಡ ನಿಖರವಾಗಿ ಹೇಳ್ತಾ ಇಲ್ಲ. ಆದ್ರೆ ಈ ಅವರ ಬ್ರಿಡ್ಜ್ ನಿಧಾನವಾಗಿ ಹಾಳಾಗ್ತಾ ಹೋಗ್ತಾ ಇದೆ ಅನ್ನೋದನ್ನ ಮಾತ್ರ ಹಾಗಾಗಿ ಹೇಳ್ತಾ ಇರ್ತಾರೆ. ಸೊ ಫ್ರೆಂಡ್ಸ್, ನಿಮ್ಮಲ್ಲಿ ಯಾರಾದರೂ ಕಲ್ಕತ್ತಾಗೆ ಹೋಗಿದ್ರೆ ಅಥವಾ ಅವರ ಬ್ರಿಡ್ಜ್ನ ಮೇಲೆ ನಡೆದಾಡಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ.